ಕಲಿಯುಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷ ಸಾಧನೆ ಮಾಡೋದನ್ನು ನಾವೆಲ್ಲರೂ ನೋಡಿರ್ತೇವೆ, ಕೇಳಿರ್ತೇವೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪುಗಲ್ ಗ್ರಾಮದಲ್ಲಿ ರೈತರು ಅದು ಎತ್ತುಗಳ ಸಹಾಯದಿಂದ ದಿನಕ್ಕೆ 4-5 ಎಕರೆ ಮಾತ್ರ ಉಳುಮೆ ಮಾಡ್ತಿದ್ದಂಥ ಹತ್ತಿ ಜಮೀನಲ್ಲಿ ಇವತ್ತು ಸರಿಸುಮಾರು 10 ಗಂಟೆಯಲ್ಲಿ 20 ಎಕರೆ ಭೂಮಿಯನ್ನು ಉಳುಮೆ ಮಾಡಿದ್ದಾರೆ. ಹೀಗಾಗಿ ಇಡೀ ಗ್ರಾಮದಲ್ಲಿ ಇವತ್ತು ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ನಾನು ಈ ಕುರಿತಂತೆ ಇವತ್ತು ಭೂಮಿಯನ್ನು ಉಳುಮೆ ಮಾಡಿದಂಥ ರೈತರನ್ನು ಮಾತಾಡಿಸ್ತೀನಿ. ನೀವು ನೋಡ್ಬೋದು, ಎತ್ತುಗಳಿಗೂ ಕೂಡ ಅಲಂಕಾರ ಮಾಡಿದ್ದಾರೆ, ಹೂವಿನಾರ ಹಾಕಿದ್ದಾರೆ. ಯಾರು ಉಳುಮೆ ಮಾಡಿದಾರೋ ಆ ರೈತರಿಗೆ ಸನ್ಮಾನ ಮಾಡಿದ್ದಾರೆ ಇಡೀ ಗ್ರಾಮಸ್ಥರ ವತಿಯಿಂದ. ಮತ್ತು ಗ್ರಾಮದಲ್ಲಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ನಾನು ಯಾಕೆ ಈ ರೀತಿ ಉಳುಮೆ ಮಾಡಬೇಕು, ಉಳುಮೆಯಲ್ಲೂ ಕೂಡ ಚಾಲೆಂಜ್ ಮಾಡುವಂಥ ಪರಿಸ್ಥಿತಿ ಏನಿತ್ತು, ಮತ್ತು ಈ ಒಂದು ಚಾಲೆಂಜನ್ನು ಸ್ವೀಕಾರ ಮಾಡಿದಂಥ ರೈತರು ಹೇಗೆಲ್ಲ ಉಳುಮೆ ಮಾಡಿದ್ರು, ಎಷ್ಟು ಗಂಟೆಗಳಲ್ಲಿ ಏನೆಲ್ಲ ಉಳುಮೆ ಮಾಡಿದ್ರು ಅಂತ ಕೇಳ್ತೀನಿ. ಉಳುಮೆ ಮಾಡಿದಂಥ ರೈತರು ನಮ್ಮ ಜೊತೆ ಇದ್ದಾರೆ, ಅವ್ರು ಯಾರು ಮತ್ತು ಯಾಕೆ ಈ ಒಂದು ಚಾಲೆಂಜನ್ನು ತೊಗೊಂಡ್ರು ಅಂತ ಕೇಳ್ತೀನಿ. ಸರ್, ಈಗ ಈ ಒಂದು ಈಗೇನು ಭೂಮಿ ಉಳುಮೆ ಮಾಡಬೇಕನ್ನೋಂಥ ಕಾನ್ಸೆಪ್ಟ್ ಯಾಕೆ ಬಂತು? ಇಲ್ಲಿ ಕಪ್ಪಗಲ್ ಗ್ರಾಮಕ್ಕೆ ಬಂದು ದದ್ದಲ್ದವರು 16 ಎಕರೆ ಹೊಡೆದಿದ್ದಾರೆ ಸರ್. 16 ಎಕರೆ ಹೊಡೆದೋದಕ್ಕೆ ಅವರು ಯಾವ ಊರವರಾಗಲಿ ಹೊಡೆದ್ರೆ ಅವರಿಗೆ 10 ತೊಲೆ ಬೆಳ್ಳಿ ಕಡೆಗೆ ಆಗ್ತು ಅಂತ ಹೇಳರಿ ಹೇಳಿದ್ದಾರೆ. ಅದ್ರ ಸಲುವಾಗಿ ನಾವು ಆತದ ಇಲ್ಲಂದ ಪ್ರಯತ್ನ ಪಟ್ಟು ಈಗ ಈ ಉಸ್ಮಾನ್ ಸೌಕಾರ ಅವರು ಜಮೀನಿನಲ್ಲಿ ನಾವು ಒಂದು 20 ಎಕರೆ ಹೊಲವನ್ನು ಉಳುಮೆ ಮಾಡಿದ್ದೀವಿ ಸರ್. ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಬೆಳಗ್ಗೆ 3-5 ಸ್ಟಾರ್ಟ್ ಮಾಡಿದ್ವಿ ಸರ್. 1 ಗಂಟೆ 20 ನಿಮಿಷಕ್ಕೆ ಮುಕ್ತಾಯ ಮಾಡಿ ಸರ್. ನಿಮ್ಮ ಜಮೀನಲ್ಲಿ ಇವಾಗ ಏನು ಚಾಲೆಂಜ್ ತಗೊಂಡು ರೈತರಿಬ್ಬರು ಯಾರ್ಯಾರು ರೈತರು, ಮತ್ತು 8 ಎಕರೆ ಉಳುಮೆ ಮಾಡಿದರೆ, 8 ಗಂಟೆಯಲ್ಲಿ ಉಳುಮೆ ಮಾಡಿದ್ದಾರೆ? ಕಪ್ಪಗಲ್ ಗ್ರಾಮದಲ್ಲಿ ಶಿವರಾಯ ಮಹಾದೇವ ಮತ್ತು ಕಲ್ಮಿ ಮಹಾದೇವ ಎಂಬ 2 ಎತ್ತುಗಳು ಬೆಳಗ್ಗೆ 3ರಿಂದ ಮಧ್ಯಾಹ್ನ 1 ಗಂಟೆ ತನಕ 20 ಎಕರೆ ಹೊಲವನ್ನು ಉಳುಮೆ ಮಾಡಿದ್ದಾರೆ ಸರ್. ಸೊ ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮ ಊರಿನ ರೈತರು 10 ಗಂಟೆಯಲ್ಲಿ 20 ಎಕರೆ ಜಮೀನು ಉಳುಮೆ ಮಾಡಿದ್ದಾರೆ, ಏನು ಹೇಳ್ತೀರಾ? ಮತ್ತು ಅವರಿಗೆ ಸನ್ಮಾನ ಮಾಡಿದರೆ ಗ್ರಾಮ ಪಂಚಾಯತ್ ವತಿಯಿಂದ ಹೇಗೆ ಅನಿಸುತ್ತೆ? ಇಲ್ಲ ಸರ್, ಭಾಳ ಖುಷಿಯಾಗುತ್ತೆ. ರೈತರು ಈ ಥರ ಒಂದಿನಕ್ಕೆ 4 ಎಕರೆ 5 ಎಕರೆ ಹೊಡಿತಾರೆ, ಬಟ್ ಇವತ್ತು 20 ಎಕರೆ ಹೊಡಿದ್ರೂ ಭಾಳ ಖುಷಿ ವಿಷಯ ಇದು, ಭಾಳ ಸಂತೋಷ ಆಗ್ತದೆ ಹಳ್ಳಿಯಲ್ಲಿ ಈ ಥರ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ? ಏನು ಸರ್, ಏನು ಭಾಳ ಖುಷಿಯಾದ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದು ಬೇರೆ ರೈತರಿಗೆ ಏನು ಹೇಳ್ತೀರಾ, ಹಿರಿಯರಾಗಿದ್ದರೆ ಊರ್ದು? ಇಂಥವು ಎಲ್ಲ ಚಲವನ್ನು ನಡೆಸಬೇಕಿಂಥ ಕಾರ್ಯಕ್ರಮ ಅಂತ ಹೇಳ್ತೀವಿ ಸರ್. ಇದು ಇಲ್ಲಿನ ರೈತರು ಮತ್ತು ಗ್ರಾಮಸ್ಥರು ಹೇಳುವಂಥ ಮಾತು. ಒಟ್ಟಲ್ಲಿ ಹೇಳಬೇಕಾದ್ರೆ ಗ್ರಾಮದಲ್ಲಿ ಇವತ್ತೇನು ರೈತರು ಮಾಡಿದಂಥ ಸಾಧನೆಯನ್ನು ನೋಡಿದಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಸಂಭ್ರಮದಿಂದ ಸಡಗರದಿಂದ ಇಂಥ ಒಂದು ಸಾಧನೆಯನ್ನು ಎಲ್ಲ ರೈತರು ಮಾಡಬೇಕು ಅನ್ನುವಂಥ ಮಾತುಗಳನ್ನು ಎಲ್ಲರಿಂದ ಕೇಳಿ ಬರ್ತಾ ಇದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.